ಅಣ್ಣಮಲೆ, ಯಾಕೆ ಸ್ವಿಚ್ ಆಫ್ ಆಗಿರೋ ಫೋನ್ ತರ ಬರ್ತಾನೆ? ಹುಡುಗಿ ನೋಡಕ್ ಬಂದಿದೀವಿ ತಾನೆ, ಸ್ವಲ್ಪ ಕ್ಯೂಟ್ ಆಗಿ ನಕ್ಕೊಂಡ್ ಬರ ಕೇಳು. ಎಲ್ಲಿ ಯಾವ ತರ ಅಂತ ನೀವೇ ತೋರಿಸಿ. ಇಂಥ ಕ್ಯೂಟ್ ಸ್ಮೈಲ್ ನ ಹುಡುಗಿ ನೋಡಿದ್ರೆ ಮದುವೆನೆ ನಿಲ್ಲಿಸ್ತಾಳೆ. ಎಲ್ಲಿ ಒಂದ್ಸಲ ನೀನ್ ಸ್ಮೈಲ್ ಮಾಡು. ಕೂಡ್ ಕುಟುಂಬ ತರ ಕ್ಯೂಟ್ ಕುಟುಂಬ ಕಣ ನಿಮ್ದು. ಅಣ್ಣ ಬೇಗ ಬಾ ಅಣ್ಣ. ಏನ್ ಕುಡಿತೀರಾ? ಮಿನಿ ಕಾಫಿ ಅಂತ ಹೇಳಿದೆ. ಅಳಿ ಅಂದ್ರು ಹುಡುಗಿ ನೋಡೋದಕ್ಕೆ ತುಂಬಾ ಕಾತರದಿಂದ ಕಾಯ್ತಿದ್ದಾರೆ. ನಾನೊಂದು ಐಡಿಯಾ ಹೇಳ, ಇವರು ಲವ್ ನನಗೆ ಹುಡುಗ ಇಷ್ಟ ಆಗಿಲ್ಲ. ಹೆಣ್ಣೋಡಕ್ ಬಂದಿದ್ರು ಅಂದಲ್ಲ. ಓ ಅವನಾ? ಬ್ಯಾಂಕ್ ಅಂದ್ರೆ ನಾಲ್ಕು ಜನ ಬರ್ತಾರೆ ಹೋಗ್ತಾರೆ, ನೀನ್ ಸುಮ್ನೆ ನಡಿ. ಹಲೋ, ಅಕೌಂಟ್ ಓಪನ್ ಮಾಡ್ಬೇಕು. ಒಳಗ್ ಹೋಗಿ ಮಾಡಿ. ಈಗ ಬಂದೆ, ಸ್ವಲ್ಪ ನಿಂತ್ಕೊಳ್ಳಿ. ಒಳಗ್ ಹೋಗಿ ಮಾಡಿ ಅಂದಲ್ಲ. ನಿಮ್ಮ ಹತ್ರನೇ ಮಾಡ್ಬೇಕು. ಏನ್ ಬೇಕು ನಿಮ್ಗೆ? ರೀಸನ್. ವಾಟ್ ರೀಸನ್? ನಾನು ಇಷ್ಟ ಆಗಿಲ್ಲ ಅನ್ನೋದಕ್ಕೆ ರೀಸನ್ ಬೇಕು. ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ಬೇಕು ಅಂತ ಏನಿಲ್ಲ. ಸರಿ, ಹಾಗಾದ್ರೆ 10 ನಿಮಿಷ ತಗೊಂಡಾದ್ರೂ ಹೇಳಿ. ಹಲೋ, ಇಲ್ಲಿ ನೋಡಿ, ಕಾರಣನೇ ಇಲ್ದೇನೆ ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಅಂತ ಹೇಳೋದಕ್ಕೆ ನಿಮಗ್ ಮನ್ಸ್ ಹೆಂಗ್ರಿ ಬಂತು? ಏನ್ರಿ, ಐ ಲವ್ ಯು. ಸಾರಿ ರೀ, ನೀವಂದ್ರೆ ನಂಗೆ ಇಷ್ಟ ಇಲ್ಲ. ನೋಡಿದ್ರ ಅದೇ ರೀತಿ ಅವಳಿಗೂ ನೀವು ಇಷ್ಟ ಆಗಿಲ್ಲ. ಇದೇ ಮಾತಾ ನನಗೆ? ನೀವಂದ್ರೆ ಇಷ್ಟ, ಐ ಲವ್ ಯು. ನೋಡು ಮಗ, ಇವಾಗ ಒಪ್ಕೊಂಡ್ಲ ಇವಳು? ನಾವೇನ್ ಲವ್ ಮ್ಯಾರೇಜ್ ಮಾಡ್ಕೋತಿದೀವಿ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡಕ್ಕೆ? ಅರೇಂಜ್ ಮ್ಯಾರೇಜ್ ತಾನೇ ಇದು? ಒಂದ್ ಹೆಣ್ಣಂದ್ರೆ 10 ಜನ ನೋಡ್ತಾರೆ. ನಿಮ್ಮನ್ನೆಲ್ಲ ಯಾರು 10 ಜನ ನೋಡ್ತಾರೆ? ಹಲೋ, ಹಾಗೆ ಹೇಳಿಲ್ಲ ರೀ. ತುಂಬಾ ಸುಂದರವಾಗಿರೋರು ಬೇಡ, ಜಾಸ್ತಿ ಸಂಪಾದನೆ ಮಾಡೋರು ಬೇಡ. ನಮ್ ಮನ್ಸಿಗೆ ಇಷ್ಟ ಆಗಿರೋರ್ನ ನಾವೇ ಸೆಲೆಕ್ಟ್ ಮಾಡ್ಕೋತೀವಿ. ಏನೆ? ಜಾಸ್ತಿ ಚೆನ್ನಾಗಿರೋನು ಬೇಡ, ಜಾಸ್ತಿ ಸಂಬಳನು ಬೇಡ. ಎರಡು ಇವನಿಗೆ ಇದೆಯಲ್ಲ, ಇದೇ ತಾನೆ? ರೇ, ಹೊಡೆದಾಟಕ್ ಮದುವೆ ಆಗ್ತಿದ್ದೀರಾ? ಹಲೋ, ಅದನ್ನೆಲ್ಲ ನೀವು ಕೇಳಬಾರ್ದು. ಕೇಳ್ತೀನಿ ರೀ, ಫ್ರೆಂಡ್ ಆಗಿ ನಾನು ಕೇಳ್ತೀನಿ. ಸರಿ ಕೇಳಿ. ಬೇಡ ನೋಡಿ, ಕೇಳ್ಬಿಡ್ತೀನಿ. ಕೇಳಿ. ಏನ್ ಬೇಕಾದ್ರೂ ಕೇಳ್ಬೋದಾ? ರೀ, ನಿಮ್ ನಂಬರ್ ಕೊಡ್ರಿ. ಕೊಡಲ್ಲ ತಾನೆ, ಮುಚ್ಕೊಂಡಿರಿ. ಏನಮ್ಮ, ಪ್ಲೀಸ್ ನೀವಿಬ್ರು ಸ್ವಲ್ಪ ಸೈಲೆಂಟ್ ಆಗಿರಿ. ಸಾರಿ ಮಗ. ಇಲ್ಲಿ ನೋಡಿ, ನಾನು ಹೆಣ್ಣು ನೋಡಕ್ ಬಂದಿದ್ದು ಯಾರೇ ಆಗಿದ್ರೂ ಇಷ್ಟ ಇಲ್ಲ ಅಂತ ಹೇಳೋದಕ್ಕೇನೆ. ಆದರೆ ನಿಮ್ಮಂತ ಸುಂದರವಾಗಿರೋ ಹುಡುಗಿನ ಹೇಗ್ ಬೇಡ ಅನ್ನೋದು ಅಂತ ನನ್ನ ಮೈಂಡ್ ಸೆಟ್ನೇ ಬದಲಾಯಿಸ್ಕೊಂಡೆ. ಆದರೆ ನೀವು ನನ್ನ ಬೇಡ ಅಂದಿದ್ದು ವೈಡ್ ಹಾಕಿರೋ ಬಾಲ್ಗೆ LBW ಕೊಟ್ಟಂಗಾಯ್ತು. ನಾನು ಯಾಕೆ ಇಷ್ಟ ಆಗಿಲ್ಲ ಅಂತ ಒಂದೇ ಒಂದು ಕಾರಣ ಹೇಳಿ ಸಾಕು. ಹಲೋ, ಸಿಂಗಲ್ ಹುಡುಗರ ಕಷ್ಟ ನಿಮಗೆ ಗೊತ್ತಿಲ್ಲ ಕಣ್ರಿ. ಅದರಲ್ಲಿ ಇವನು ಸಾಧಾರಣ ಸಿಂಗಲ್ ಅಲ್ಲ, ಒರಿಜಿನ್ ಸಿಂಗಲ್. ಕಾರಣ ಹೇಳೋವರೆಗೂ ಸುಮ್ಮನೆ ಇರಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಯೋಚನೆ ಮಾಡಿ, ಬಿಟ್ಟು ಹೋಗೋ ಥರ ಯೋಚನೆ ಮಾಡಬೇಡಿ. ಹ್ಞೂ,